ಒಂದು ವೇಳೆ ನಮ್ಮ ಸಂಗಾತಿ ನಮಗೆ ಮೋಸ ಮಾಡಿದ್ರೆ ಅವರನ್ನು ಶಿಕ್ಷಿಸೋದು ಅಥವಾ ಮುಂದೊಂದಿನ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ನಂಬೋದು ತಪ್ಪಾ ಆದರೆ ಅವನಿಗೆ ಶಿಕ್ಷೆ ಆಗಲೇಬೇಕು ನಿಮ್ಮಿಂದಾನೋ ಅಥವಾ ಬೇರೆಯವರಿಂದಾನೋ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಸಾಮಾನ್ಯವಾಗಿ ಯಾವ ತರ ಶಿಕ್ಷಣ ಕೊಡ್ತೀರಾ ನೀವು ಜನರಿಗೆ ಆಗಲೇ ಸಾಕಷ್ಟು ಶಿಕ್ಷೆ ಕೊಟ್ಟಾಗಿದೆ ಅಲ್ವಾ ಈಗಾಗಲೇ ಕೊಟ್ಟಾಗಿದೆ ಕೋಪ ತಾಪ ಕೂಗಾಡೋದು ಮಾತಾಡಿಸದೇ ಇರೋದು ಎಲ್ಲಾನು ಆಗ್ಬಿಟ್ಟಿದೆ ಹಾಗಿದ್ಮೇಲೆ ಇನ್ನೂ ಏನು ಶಿಕ್ಷೆ ಕೊಡೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಮಸ್ಯೆ ಏನು ಅಂದರೆ ಆ ಕಡೆ ಯಾವುದೇ ಪಶ್ಚಾತ್ತಾಪ ಕಾಣಿಸ್ತಿಲ್ಲ ಆ ಕಡೆಯಲ್ಲಿ ಯಾವ ಪಶ್ಚಾತ್ತಾಪನೂ ಇಲ್ಲ ಯಾಕೆಂದರೆ ಜನರು ಅವ್ರಿಗೆ ಬೇಕಾದ್ದನ್ನು ಮಾಡ್ತಿದ್ದಾರೆ ನಿಮಗೆ ಏನು ಬೇಕೋ ಅದನ್ನು ಮಾಡ್ತಿಲ್ಲ ಯಾವಾಗಲೂ ಅದು ನಿಮ್ಮ ಹಿತಾಸಕ್ತಿಲಿ ಇಲ್ಲದೇ ಇರಬಹುದು ಆದರೆ ಅವ್ರಿಗೇನು ಬೇಕೋ ಅದನ್ನು ಅವ್ರು ಮಾಡ್ತಿದ್ದಾರೆ ಅದು ಸರಿನೋ ತಪ್ಪೋ ಆ ನೈತಿಕತೆ ಬಗ್ಗೆ ನಾವು ಮಾತಾಡಲ್ಲ ಪರಿಸ್ಥಿತಿಯ ಒಳ ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಯಾರೋ ಅವ್ರಿಗೆ ಬೇಕಾದ್ದನ್ನು ಅವ್ರು ಮಾಡ್ತಿದ್ದಾರೆ ನಿಮಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅನ್ಸುತ್ತೆ ಬಹುಶಃ ಅವ್ರು ಯಾವುದೇ ಕಾನೂನು ಮುರಿದಿಲ್ಲ ಇಲ್ಲಾಂದ್ರೆ ಅವ್ರಿಗೆ ಹೇಗಿದ್ರೂ ಶಿಕ್ಷೆ ಆಗಿರ್ತಿತ್ತು ಇಬ್ಬರ ನಡುವಿನ ಒಪ್ಪಂದನ ಅವರು ಮುರಿತಾ ಇದ್ದಾರೆ ಬಹುಶಃ ನೀವೀ ಒಪ್ಪಂದನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಿ ಈ ಒಪ್ಪಂದಗಳು ಅಚಲವಾದವು ಅಂತ ನಂಬಿಕೊಂಡಿದ್ರಿ ಆದರೆ ಅವು ಅಚಲವಲ್ಲ ಮಾನವತೆಯ ಇತಿಹಾಸದಲ್ಲಿ ಎಲ್ಲೂ ಅಥವಾ ಇಂದು ಅಥವಾ ಭವಿಷ್ಯದ ಯಾವುದೇ ಸಮಯದಲ್ಲೂ ಮಾನವ ಸಂಬಂಧಗಳು ಅಚಲವಾಗಿರೋದಿಲ್ಲ ಆದರೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ರೊಮ್ಯಾಂಟಿಕ್ ಆಗೋವರೆಲ್ಲರೂ ನಂಬುತ್ತಾರೆ ಇದು ಯಾವತ್ತೂ ಹೀಗೆ ಇರುತ್ತೆ ಅಂತ ಆದರೆ ಸಂಬಂಧಗಳಲ್ಲಿ ಅಂತಹದ್ದೇನೂ ಇಲ್ಲ ಸಂಬಂಧ ಬದಲಾಗುವಂಥದ್ದು ಯಾವಾಗಲೂ ಇದನ್ನು ಪ್ರತಿದಿನ ನಿಭಾಯಿಸ್ತಾನೇ ಇರಬೇಕು ಒಂದು ದಿನ ಅದನ್ನು ಸರಿಯಾಗಿ ನಿಭಾಯಿಸಿಲ್ಲ ಅಂತಂದರೆ ಅದೆಲ್ಲೆಲ್ಲೋ ಹೋಗ್ಬೋದು ಹೌದೋ ಅಲ್ವೋ ಅದು ಹೇಗಿದೆಯೋ ಅದನ್ನು ಹಾಗೆ ನೋಡಿ ನೀವು ಸರಿಯಾಗಿ ನಿಭಾಯಿಸಲೇಬೇಕು ಇಲ್ಲ ನಾನು ನನ್ನ ಕೈಲಾದಷ್ಟನ್ನು ಮಾಡ್ತಿದ್ದೀನಿ ಆದರೆ ಅದು ಅವರಿಗೆ ಸಾಕಾಗ್ತಾ ಇಲ್ಲ ಅಂತ ತೋರುತ್ತೆ ನೀವು ಒಪ್ಕೋಬೇಕು ಸರಿ ತಪ್ಪು ಅವರು ಮಾಡ್ತಾ ಇರೋದನ್ನ ನಾನು ಸರಿ ಅಥವಾ ತಪ್ಪು ಅಂತ ಹೇಳ್ತಿಲ್ಲ ಅದೆಲ್ಲ ನನ್ನ ಕೆಲಸ ಅಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದರೆ ಮನುಷ್ಯರು ಇರೋದು ಹೀಗೇನೆ ಅನಾದಿ ಕಾಲದಿಂದಲೂ ಈಗಲೂ ಹೀಗೇ ಇದ್ದಾರೆ ನಾನು ಹೇಳೋದು ಮೊದಲನೇದಾಗಿ ನಿಮಗೆ ಅರ್ಥ ಆಗಬೇಕು ಸಂಬಂಧಗಳು ಯಾವತ್ತೂ ಎಂದಿಗೂ ಅಚಲವಾಗಿರೋದಿಲ್ಲ ಅವು ಬದಲಾಗುವಂತಹವು ಅದು ಚೆಂಡುಗಳನ್ನ ಜಗಲ್ ಮಾಡೋ ಥರ ನೀವು ಐದು ಚೆಂಡುಗಳ ಜೊತೆ ಜಗಲ್ ಮಾಡ್ತಾ ಇದ್ದಾಗ ಒಂದು ಕೆಲವೊಮ್ಮೆ ಕೆಳಗೆ ಬಿದ್ದೋಗುತ್ತೆ ತುಂಬ ಕೌಶಲ ಮತ್ತು ಗಮನ ಬೇಕಾಗುತ್ತೆ ಹೌದೋ ಅಲ್ವೋ ನಿಮ್ಮಲ್ಲಿ ಬಹಳ ಮಂದಿಗೆ ಮದುವೆ ಆಗಿದೆ ಅದಕ್ಕೆ ತುಂಬ ಕೌಶಲ ಮತ್ತು ಗಮನ ಬೇಕಲ್ವಾ ನೀವು ಗಮನ ಕೊಡಲಿಲ್ಲ ಅಂದರೆ ಏನು ಇದೆ ಅಂತಾನೆ ನಿಮಗೆ ಗೊತ್ತಾಗಲ್ಲ ತುಂಬಾನೇ ಗಮನ ಕೊಡಬೇಕಾಗತ್ತೆ ಅಲ್ವಾ ಇತ್ತೀಚೆಗೆ ಯಾರೋ ನಂಗೆ ಫೋನ್ ಮಾಡಿದ್ರು ಯುರೋಪ್ನ ಯಾವುದೋ ಒಂದು ದೇಶದಿಂದ ಸದ್ಗುರು ನಾ ಬರೀ ಮನೆ ಕೆಲಸ ಮಾಡ್ತಾ ಇದ್ದೀನಿ ಬಂದು ನನ್ನ ಕಾಪಾಡಿ ನನ್ನನ್ನು ಕರ್ಕೊಂಡು ಹೋಗಿ ನಿಮ್ಮ ಆಶ್ರಮಕ್ಕೆ ನಾನು ಬರೀ ಮನೆ ಕೆಲಸ ಮಾಡ್ತಿದ್ದೀನಿ ಅವರು ಪಾತ್ರೆ ಪರಡಿಗಳನ್ನು ತೊಳೀತಿದ್ರು ಬಹಳ ಶ್ರೀಮಂತರು ಆದರೆ ನಾಲ್ಕು ಮಕ್ಕಳಿದ್ದಾರೆ ಹಾಗಾಗಿ ಯಾವಾಗಲೂ ಏನೋ ಒಂದಿರುತ್ತೆ ಮಾಡೋಕ್ಕೆ ಕೊನೆಯೇ ಇಲ್ದಂಗೆ ಮತ್ತಿವತ್ತು ಕೆಲಸ ಮಾಡೋಳು ಸಹ ಬಂದಿರಲಿಲ್ಲ ಅದರಿಂದ ಅವರೇ ಎಲ್ಲ ಪಾತ್ರೆಗಳನ್ನು ತೊಳಿತಿದ್ರು ನಾಲ್ಕು ಮಕ್ಕಳು ಬೇರೆ ಇದ್ದಾರೆ ಪಾತ್ರೆಯೂ ತೊಳಿಬೇಕು ಬೇರೆ ಎಲ್ಲಾನೂ ತೊಳಿಬೇಕು ನಾನು ಹೇಳೋದೇನು ಅಂದರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಸಂಬಂಧ ಬದಲಾಗುವಂಥ ಸಂಗತಿ ಅದು ಅಚಲವಾದಂಥ ಸಂಗತಿ ಅಲ್ಲ ನಿಮಗೆ ಸಂಪೂರ್ಣ ಸ್ಥಿರವಾದ ಸಂಬಂಧ ಬೇಕಿದ್ರೆ ನೀವು ಸತ್ತೋರ್ ಜೊತೆ ಸಂಬಂಧ ಬೆಳೆಸ್ಬೇಕಷ್ಟೆ ದಟ್ ಇಸ್ ದ ರೀಸನ್ ವೈ ಲಾಟ್ ಆಫ್ ಗಾಡ್ ಇದಕ್ಕೇನೆ ಬಹಳ ಮಂದಿ ದೇವ್ರನ್ನ ಅರಸ್ಕೊಳ್ಳೋದು ಯಾಕೆ ಅಂದರೆ ಅದು ಅಚಲವಾದ್ದು ಬೇಕಾದ ಹಾಗೆ ನಡ್ಸ್ಕೋಬಹುದು ಹತ್ತು ದಿನ ಅವನ ಬಗ್ಗೆ ಯೋಚನೆ ಮಾಡದೆ ಹನ್ನೊಂದನೇ ದಿನ ನೆನೆಸ್ಕೊಂಡ್ರೂ ಅವನಲ್ಲೇ ಇರ್ತಾನೆ ಅದನ್ನೇ ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆ ಮಾಡಿ ಅಲ್ಲಿ ಇನ್ನೇನೋ ಬಿಡುತ್ತೆ ನೀವೆಲ್ಲೋ ದೂರ ಹೋದ್ರಿ ಬ್ಯುಸಿ ಆದ್ರಿ ಮೂರು ವರ್ಷಗಳ ಕಾಲ ದೇವ್ರನ್ನ ಮರೆತು ಬಿಟ್ರಿ ಆಮೇಲೆ ಮತ್ತೆ ನೆನೆಸ್ಕೊಂಡ್ರಿ ಇನ್ನೂ ಅಲ್ಲೇ ಇರ್ತಾನೆ ನಿಮಗೆ ಅಚಲವಾದ ಸಂಬಂಧ ಬೇಕಿದ್ರೆ ನೀವು ನೀವು ಮನುಷ್ಯರನ್ನು ಆರಿಸ್ಕೋಬಾರ್ದು ಮಾನವ ಸಂಬಂಧಗಳು ಬದಲಾಗುವಂತಹವುಗಳು ಅವುಗಳಿಗೆ ತುಂಬಾ ಗಮನ ಕೊಡಬೇಕಾಗತ್ತೆ ಅದಕ್ಕೆ ಕೆಲವು ಜನರು ನಿಶ್ಚಯಿಸಿರ್ತಾರೆ ಜೀವನದಲ್ಲಿ ಇಂಥ ವಿಷಯಗಳನ್ನು ನಿರ್ವಹಿಸೋದಕ್ಕೆ ಅವರಿಗೆ ಸಮಯ ಮತ್ತು ಶಕ್ತಿ ಇಲ್ಲ ಅಂತ ಮತ್ತು ಅವರು ಬೇರೊಂದು ದಾರಿ ಹಿಡಿತಾರೆ ಇಂತಹ ಯಾವುದೇ ಹೊಣೆ ಇಲ್ಲದೆ ಇರುವಂತಹದ್ದು ಅವ್ರ ಕಣ್ಣುಗಳನ್ನು ಮುಚ್ಚಿದರೆ ತಮ್ಮಷ್ಟಕ್ಕೆ ತಾವಿರ್ತಾರೆ ತಮ್ಮ ಸುತ್ತಮುತ್ತ ಯಾರಿದ್ದಾರೆ ಏನಿದೆ ಅಂತ ತಲೆ ಆದ್ರೆ ಆದರೆ ನಿಮಗದನ್ನು ಮಾಡೋಕ್ಕಾಗಲ್ಲ ನೀವು ಬೇರೆಯವರನ್ನು ಶಿಕ್ಷಿಸಕ್ಕೆ ಹೋಗಿ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ತೀರಾ ಅಷ್ಟೆ ಅವ್ರಿಗೆ ಬೇಕಾದನ್ನು ಅವ್ರು ಮಾಡ್ತಿದ್ದಾರೆ ನೀವು ನಿಮಗೆ ಜೀವನದಲ್ಲಿ ನಿಜವಾಗ್ಲೂ ಏನು ಬೇಕು ಅಂತ ನೋಡಿ ನೀವು ಅವರಿಗೆ ಪ್ರತಿಕ್ರಿಯಿಸಿ ಅವ್ರ ಥರನೇ ಪೆದ್ದ ಪೆದ್ದಾಗಿ ಏನೂ ಮಾಡಬೇಕಿಲ್ಲ ನೀವು ನಿಮ್ಮಷ್ಟಕ್ಕೆ ಕೂತು ಇದನ್ನು ಗಮನಿಸಬೇಕು ನಿಮ್ಮ ಭ್ರಮೆಗಳು ಛಿದ್ರವಾದಾಗ ನಿಮಗೀಗ ಭ್ರಮೆ ಹೋಗ್ಬಿಟ್ಟಿದೆ ಅದು ತುಂಬಾನೇ ಒಳ್ಳೆಯದು ನಿಮ್ಮ ಭ್ರಮೆಗಳು ಛಿದ್ರವಾಗಿದೆ ಅಂದರೆ ನಿಮ್ಮ ಜೀವನ ನಿಮ್ಮನ ವಾಸ್ತವಿಕತೆಗೆ ಹತ್ತಿರ ತರ್ತಾ ಇದೆ ಅಂತ ಅಲ್ವಾ ಅದರಿಂದ ಇದೊಂದು ಸದವಕಾಶ ನಿಮಗೆ ಕುತ್ಕೊಂಡು ಗಮನಿಸೋಕೆ ನನ್ನ ಜೀವನದ ಸ್ವರೂಪ ಏನು ಇದ್ಯಾಕ್ ಹಿಂಗಿದೆ ಅಂತ ನೋಡಿ ಈ ಜೀವದ ತುಣುಕು ಒಂದು ಸಂಪೂರ್ಣವಾದ ಜೀವ ಅಲ್ವಾ ಇದೇನು ಅರ್ಧ ಜೀವನ ನೀವು ಅರ್ಧ ಜೀವನ ಅಥವಾ ಪೂರ್ತಿ ಜೀವನ ಪೂರ್ತಿ ಜೀವ ಮತ್ತೆ ಯಾಕಿದು ತಾನು ಅಪೂರ್ಣ ಅಂತ ಭಾವಿಸುತ್ತೆ ಯಾಕೆ ಇದನ್ನ ಪೂರ್ಣ ಮಾಡ್ಲಿಕ್ಕೆ ಇನ್ನೊಂದು ಜೀವದ ಅಗತ್ಯ ಇದೆ ಅಂತ ಭಾವಿಸುತ್ತೆ ಯಾಕೆ ಹೀಗೆ ಅದನ್ನ ತಿಳ್ಕೊಳ್ಳೋ ಸಮಯ ಬಂದಿದೆ ಅಲ್ವಾ ಇದೊಂದು ಪೂರ್ತಿ ಜೀವ ಆಗಿದ್ರೆ ಅದು ತನ್ನಲ್ಲಿ ತಾನೇ ಪೂರ್ಣವಾಗಿದೆ ಆದರೆ ಇವಾಗ ನೀವದನ್ನು ಹೇಗೆ ಮಾಡ್ಕೊಂಡಿದ್ದೀರಾ ಅಂತಂದರೆ ಇದಕ್ಕೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಅದನ್ನು ಬಿಟ್ಟು ಅದನ್ನು ಬಿಟ್ಟು ಇರಲಿಕ್ಕಾಗಲ್ಲ ಹಾಗಾದರೆ ಎಲ್ಲೋ ಒಂದು ಈ ಜೀವ ಅಪೂರ್ಣವಾಗಿದೆ ಅಥವಾ ತನ್ನ ಸ್ವಭಾವದ ಸಂಪೂರ್ಣತೆಯನ್ನು ಅದು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಲ್ವಾ ಇದೊಂದು ಸಂಪೂರ್ಣವಾದ ಜೀವ ಸೃಷ್ಟಿಕರ್ತ ಹಾಗೂ ಸೃಷ್ಟಿ ಎರಡೂ ಒಟ್ಟಾಗಿರುವಂತಹದ್ದು ಬಹಳ ಒಳ್ಳೆ ಕಾಂಬಿನೇಷನ್ ಈ ಸಮಯವನ್ನ ಉಪಯೋಗಿಸ್ಕೊಳ್ಳಿ ಬದುಕು ನಿಮ್ಮ ಬಾಗಿಲನ್ನ ತಟ್ಟದಾಗ ಈ ತರ ನಿಮ್ಮನ್ನು ನೀವು ಆಳವಾಗಿ ಗಮನಿಸ್ಕೋಬೇಕು ಸುಮ್ಮನೆ ಪ್ರತಿಕ್ರಿಯಿಸಿ ಬೇರೆ ಯಾರನ್ನೂ ಬದಲಾಯಿಸಕ್ಕೆ ಪ್ರಯತ್ನಿಸೋ ಬದ್ಲು ಬೇರೆ ಇನ್ಯಾರಿಗೂ ಶಿಕ್ಷೆ ಕೊಡೋದ್ರಿಂದ ನಿಮ್ಮ ಜೀವನ ಏನೂ ಪರಿವರ್ತನೆ ಹೊಂದಲ್ಲ ನಿಮ್ಮ ಜೀವನನ ಯಾವ ರೀತಿಯಲ್ಲೂ ಸುಂದರವಾಗೇನೂ ಮಾಡಲ್ಲ ಒಂದೆರಡು ದಿನ ಏನೋ ಒಂದು ಕೆಟ್ಟ ತೃಪ್ತಿ ಇರುತ್ತೆ ಆಮೇಲೆ ಅಲ್ಲೂ ತಪ್ಪು ಮಾಡಿದ್ನೇನೋ ಅಂತ ಅನಿಸುತ್ತೆ ಹೌದು ಶುರು ಶುರುನಲ್ಲಿ ಆವೇಶ ಇದ್ದಾಗ ಅದು ನಿಮಗೆ ತೃಪ್ತಿ ಕೊಡುತ್ತೆ ಸ್ವಲ್ಪ ಸಮಯದ ನಂತರ ಆಗಿದ್ದನ್ನ ನೆನೆಸ್ಕೊಂಡಾಗ ನಿಮಗೆ ನಿಮ್ಮ ಬಗ್ಗೆನೇ ನಾಚಿಕೆ ಆಗುತ್ತೆ ಅದರಿಂದ ಆಧಾರಿನಲ್ಲಿ ಹೋಗ್ಬೇಡಿ ಇದೊಂದು ಅವಕಾಶ ಯಾರೋ ಆಧ್ಯಾತ್ಮಿಕದ ಆಯಾಮನ ನಿಮಗಾಗಿ ತೆರೆದುಕೊಡ್ತಾ ಇದ್ದಾರೆ ನಿಜವಾಗ್ಲೂ ಯಾರೋ ನಿಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಇವೆಲ್ಲ ಎಷ್ಟು ನಾಜೂಕಾಗಿದೆ ಅಂತ ಅವರು ನಿಮಗೆ ಮೋಸ ಮಾಡಬಹುದು ಓಡಿ ಹೋಗಬಹುದು ನಿಮಗೆ ಡೈವೋರ್ಸ್ ಕೊಡಬಹುದು ಅಥವಾ ಮರಣ ಹೊಂದಬಹುದು ಅಲ್ವಾ ಅವರು ಸತ್ ಹೋದರೆ ನಿಮಗೆ ಮೋಸ ಮಾಡಿದ್ರು ಅಂತ ನೀವು ಅನ್ಕೊಳ್ಳಲ್ಲ ಅಂದ್ಕೋತೀರಾ ಇಲ್ಲ ಅದು ಹೇಗೆ ಇರಲಿ ಒಟ್ಟಿನಲ್ಲಿ ಅದನ್ನು ನಿರಾಕರಿಸಲಾಯಿತು ಅಲ್ವಾ ಮುಖ್ಯವಾದ ವಿಷಯ ಅಂದರೆ ನಿಮಗೆ ಸಿಗಬೇಕಾಗಿ ಸಿಗಲಿಲ್ಲ ಅದನ್ನು ಹೇಗೆ ಮಾಡಿದ್ರು ಅನ್ನೋದು ಸಮಸ್ಯೆ ಅಲ್ಲ ಅದನ್ನ ನಿರಾಕರಿಸಲಾಯಿತು ಅವರು ಸಾಯೋದ್ರಿಂದಾನೋ ಡಿವೋರ್ಸ್ನಿಂದಾನೋ ಮೋಸ ಮಾಡೋದ್ರಿಂದಾನೋ ಅಥವಾ ಇನ್ಯಾವುದ್ರಿಂದಾನೋ ಮೂಲ ವಿಷಯ ಏನು ಅಂದರೆ ಅದನ್ನ ನಿರಾಕರಿಸಲಾಯಿತು ನಿಮಗೆ ಏನನ್ನು ನಿರಾಕರಿಸಲು ಸಾಧ್ಯ ಆಗೋದು ಯಾಕೆ ಅಂದ್ರೆ ನೀವು ಒಂದು ರೀತಿ ಭ್ರಮೆಯಲ್ಲಿ ಇದ್ದೀರಾ ಇದು ಅರ್ಧ ಜೀವ ಇದಕ್ಕೆ ಇನ್ನೊಂದು ಅರ್ಧ ಎಲ್ಲಿಂದಾನೋ ಬೇಕು ಅಂತ ಇಲ್ಲ ಇದೊಂದು ಸಂಪೂರ್ಣವಾದ ಜೀವ ನೀವೊಂದು ಸಂಪೂರ್ಣವಾದ ಜೀವದ ಥರ ಅರಳಿದ್ರೆ ಅವಾಗ ನೋಡ್ತೀರಾ ಸಂಬಂಧಗಳು ಪೂರ್ತಿಯಾಗಿ ಬೇರೇನೇ ಸ್ವರೂಪದ್ದಾಗಿರ್ತವೆ ಸಂಬಂಧಗಳು ಒಂದುಗೂಡೋದು ಮತ್ತು ಹಂಚಿಕೊಳ್ಳೋದರ ಬಗ್ಗೆ ಆಗಿರುತ್ತೆ ಹಿಂಡಿ ತೆಗೆಯೋ ಬಗ್ಗೆ ಅಲ್ಲ ಅದು ಪರಿವರ್ತನೆ ಹೊಂದಬೇಕು ಅದು ಪರಿವರ್ತನೆ ಹೊಂದಬೇಕು ಅಂದರೆ ನೀವು ಪರಿವರ್ತನೆ ಹೊಂದಬೇಕು ಇದು ನಿಮಗೆ ಯಾರೋ ಕೊಟ್ಟಿರೋ ಒಂದು ದೊಡ್ಡ ಅವಕಾಶ ಯಾರೋ ನನಗೆ ಮೋಸ ಮಾಡಿದ್ರು ಅಂತ ಹೇಳೋದನ್ನು ನಿಲ್ಲಿಸಿ ಯಾರೋ ನನ್ನನ್ನು ಭ್ರಮೆಯ ಅವಸ್ಥೆಯಿಂದ ಪರಮ ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಧನ್ಯವಾದ ಹೇಳಬೇಕು ಕೃತಜ್ಞರಾಗಿರಬೇಕು ನಿಮ್ಮನ್ನು ಭ್ರಮೆಯಲ್ಲಿ ಇಟ್ಟಿರೋ ಬದಲು ನಿಮ್ಮನ್ನು ಅವ್ರ ಜೀವನದಲ್ಲಿ ಜೀವನ ಪರ್ಯಂತ ಉಳಿಸ್ಕೊಳ್ಳೋ ಬದಲು ಇಷ್ಟು ಬೇಗ ನಿಮಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಇಲ್ಲ ಅಂದರೆ ನೀವು ಸಾಯೋ ಕಾಲಕ್ಕಷ್ಟೇ ಇದು ಗೊತ್ತಾಗುತ್ತೆ ಹೌದು ಸಾಯ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಸಾಯ್ಬೇಕಾದ್ರೆ ನಂಗೆ ಹೆದರಿಕೆ ಆಗ್ತಿದೆ ನೀನು ಯಾಕೆ ನನ್ನ ಜೊತೆ ಬರಬಾರ್ದು ಅಂತ ನೀವಂದರೆ ಇಲ್ಲ ಅಪ್ಪ ಅಂತಾರೆ ಅದರಿಂದ ಕೊನೆ ಗಳಿಗೆನಲ್ಲಿ ಗೊತ್ತಾಗೋ ಬದಲು ಇವಾಗಲೇ ಗೊತ್ತಾಗೋದು ವಾಸಿ